ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ, ಧಿಕ್ಕಾರ 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 ಬಿಜೆಪಿಗೆ, ಧಿಕ್ಕಾರ. ನಾನು ಕಮಿಷನ್ ತೋರ್ತಿರೋ ಬಿಜೆಪಿ ಸರ್ಕಾರಕ್ಕೆ. ಬಿಜೆಪಿ ಮುರ್ದಾಬಾದ್ 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 ಬಿಜೆಪಿ ಮುರ್ದಾಬಾದ್ 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 ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ. ಮೊನ್ನೆ ನಡೆದಂತ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಮಾಧ್ಯಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಿಜೆಪಿಯವರು ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಏನು ಮೊಟ್ಟೆಯನ್ನು ಎಸೆದು ಏನು ಆಕ್ರೋಶನ ವ್ಯಕ್ತಪಡಿಸಿದ್ರು ಅದನ್ನು ಯಾರು ಕೂಡ ಭಾವಿಸಿರಲಿಲ್ಲ. ಆದರೆ ಇವತ್ತು ಅವರ ಸಂಸ್ಕೃತಿಯನ್ನೇ ಅದರಲ್ಲಿ ಎತ್ತಿ ತೋರಿಸ್ತದೆ. ಇವರು ತಮ್ಮ ಸಂಸ್ಕೃತಿ ಏನ ಜಾಸ್ತಿ ಇದನ್ನು ಪ್ರಮೋಟ್ ಮಾಡ್ತಾ ಇರ್ತಾರೆ ಅವ್ರ ಸಂಸ್ಕೃತಿ ಇಷ್ಟೇ ಅಂತ ಇವಾಗ ನಮ್ಗೆಲ್ರಿಗೂ ಗೊತ್ತಾಗಿದೆ. ನಾನು ಬಿಜೆಪಿ ಕಾರ್ಯಕರ್ತರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಒಂದೇ ಒಂದು ವಿನಂತಿ ಮಾಡ್ತೀನಿ. ಈ ಮಳೆಯಲ್ಲಿ ಈ ಫ್ಲಡ್ಡಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು 3,000 ಜಾಸ್ತಿ ಮನೆಗಳು ಬಿದ್ದಿವೆ. ಮೊದಲು ಅವರಿಗೆಲ್ಲ ಬಿಲ್ ಕೊಡ್ರಿ ಮಾರಾಯರೆ, ಎಲ್ಲೂ ಕೂಡ ಕರೆಂಟ್ ತಲುಪ್ತಾ ಇಲ್ಲ. ಗಣೇಶ ಚತುರ್ಥಿ ಹಬ್ಬ ಬಂತು, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹಬ್ಬ ಅಂದರೆ ಗಣೇಶ ಚತುರ್ಥಿ ಹಬ್ಬ. ನಿಮ್ಗೆ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ನೋಡಿದರೆ ನೀವು ಅಪೋಸಿಷನ್ ಲೀಡರ್ ಯಾರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಕೊಡಗು ಜಿಲ್ಲೆಗೆ ಹೋಗಿದ್ರು ಅವ್ರ ಮೇಲೆ ತತ್ತೆಯನ್ನು ಎಸಿತೀರಾ? ನಾನು ಒಂದೇ ಒಂದು ಸವಾಲು ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ತತ್ತೆಗಳು ಇನ್ನು ಬರುವಂಥದ್ದೆಲ್ಲ ಕಮ್ಮಿ ಬೀಳ್ತಾವೆ ನಿಮಗೆ. ಅಷ್ಟೊಂದು ಯುವ ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರಿದ್ದಾರೆ, ಅಷ್ಟೊಂದು ಯುವ ಕಾಂಗ್ರೆಸ್ ಜನ ಇದ್ದಾರೆ. ಮುಂದೆ ಬರುವಂಥ ದಿನದಲ್ಲಿ ಇದೇ ಥರ ನಿಮ್ಮ ವರ್ತನೆ ಮುಂದುವರೆದರೆ ಯುವ ಕಾಂಗ್ರೆಸ್ ವತಿಯಿಂದ ಬೆಳಗಾವಿ ಜಿಲ್ಲೆಯ ಯುವ ಕಾಂಗ್ರೆಸ್ ವತಿಯಿಂದ ರಸ್ತೆಗಿಳಿದು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಬಯಸ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಬಿಜೆಪಿಗೆ ಆಲ್ರೆಡಿ ಗ್ರೌಂಡ್ ಹೋಗಿಬಿಟ್ಟಿದೆ, ಕಾರ್ಯಕರ್ತರು ಅವ್ರ ಹತ್ರ ಇಲ್ಲ. ಎಲ್ಲ ಕ್ಷೇತ್ರದಲ್ಲಿ ಇವಾಗ ಸಮೀಕ್ಷೆ ಮಾಡಿದರೆ ಕನಿಷ್ಠವಾದರೂ ಬೆಳಗಾವಿ ಜಿಲ್ಲೆಯಲ್ಲಿ 13-14 ಸೀಟ್ ಗೆಲ್ಲುವಂಥ ಪರಿಸ್ಥಿತಿ ಇವಾಗ ಆಗಿದೆ. ಈ ಒಂದು 6 2 MLC ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೆಲ್ಲು ತಂದ್ವಿ, ಅದಕ್ಕೆ ಬಿಜೆಪಿಗೆ ಸೋಲಿನ ಭೀತಿ ಕಾಡ್ತಾ ಇದೆ.